ಮುಖಂಡರ ಜೊತೆ ಟೌನ್ ಹಾಲ್ ಬಳಿ ಗಾಲಡಿ ಸೇರ್ಕೊಂಡಿರುವಂತದ್ದು. ನಮ್ಮ ಸರ್ಕಾರ ರೈತರ ಪರವಾದಂತ ಸರ್ಕಾರ, ರೈತರ ಪರವಾದಂತ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ರೈತ ಪರವಾಗಿರುವಂತ ಕಾಯ್ದೆಗಳು, ರೈತರ ಪರವಾದಂತ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಅವರು ಅಂತ ಹೇಳಿದ್ದಾರೆ. ಭಾರತ್ ಬಂದ್ ಎಲ್ಲೂ ಕೂಡ ಯಶಸ್ವಿ ಆಗಿಲ್ಲ, ರಾಜ್ಯದಲ್ಲೂ ಕೂಡ ಬಂದ್ ಯಶಸ್ವಿ ಆಗಲ್ಲ, ರಾಜಕೀಯಕ್ಕಾಗಿ ಬಂದ್ಗೆ ಕರೆ ನೀಡುವಂತದ್ದು ಸರಿಯಲ್ಲ ಅಂತ ಈ ಒಂದು ಬಂದನ್ನ ರಾಜಕೀಯ ಪಕ್ಷಗಳ ಒಂದು ಸಪೋರ್ಟ್ ಇಂದ ನಡೀತಾ ಇರುವಂತದ್ದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ರೈತರ ಪರವಾಗಿರುವಂತ ಸರ್ಕಾರ ನಮ್ಮದು, ರೈತರ ಹಿತದೃಷ್ಟಿಯ ಕೆಲವು ತೀರ್ಮಾನ ತಗೊಂಡಿದ್ದೇವೆ, ರಾಜಕೀಯ ಕಾರಣಕ್ಕಾಗಿ ಇದನ್ನು ವಿರೋಧ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಈ ಭಾರತ ಬಂದ್ ಯಶಸ್ವಿ ಆಗಿಲ್ಲ, ಯಾರೂ ಎಲ್ಲೂ ಸಹ ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಂತೂ ತಾವೇ ನೋಡ್ತಾ ಇದ್ದೀರಾ, ಬೆಂಗಳೂರಿನೂ ನೋಡ್ತಾ ಇದ್ದೀರಾ. ಅನಗತ್ಯವಾಗಿ ಈ ಥರ ಬಂದ್ ಕರೆ ಕೊಡೋದ್ರ ಬದಲಿಗೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ರಾಜ್ಯದಿರ್ಬೋದು, ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ರೈತ ಪರ ಇರುವಂಥ ಸರ್ಕಾರ ನಮ್ಮದು. ರೈತರಿಗೆ ಧಕ್ಕೆ ಆಗುವಂಥ ಕೆಲಸ ಎಂದೂ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡೋದಿಲ್ಲ. ಇದು ಗೊತ್ತಿದ್ದು ಯಾವುದೋ ರಾಜಕೀಯ ಕಾರಣಕ್ಕಾಗಿ ಈ ಥರ ಬಂದ್ ಕರೆ ಕೊಡೋದು ಸರಿಯಲ್ಲ, ಅದಕ್ಕೆ ಜನ ಯಾವುದೇ ಸಹಕಾರ ಕೊಡೋದಿಲ್ಲ. ಮತ್ತು ಬೆಂಗಳೂರಲ್ಲೂ ಸಹ ಕರ್ನಾಟಕದಲ್ಲೂ ಸಹ ಯಾರೂ ಸಹ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿರಂತರವಾಗಿ ತಮ್ಮ ಜನಜೀವನ ಸುಸೂತ್ರವಾಗಿ ನಡೀಬೇಕು. ಯಾರಾದರೂ ಅಡ್ಡಿ ಕಣ್ಕಳ ಮಾಡಿದ್ರೆ ಕಾನೂನಂತೆ ಪೊಲೀಸರು ಕ್ರಮ ತಗೊಳ್ತಾರೆ. ಅಲ್ಲಮ್ಮ, ಮುಳುಗೋಗ್ತಿರೋ ಹಡಗದು ಕಾಂಗ್ರೆಸ್. ಪಾಪ ಅವ್ರು ಕಪ್ಪು ಪಟ್ಟಿ ಹಾಕೊಳ್ಳಿ, ಬಿಳಿ ಪಟ್ಟಿ ಹಾಕೊಳ್ಳಿ, ಯಾರು ಕೇಳ್ತಾರಮ್ಮ ಅವ್ರನ್ನ? ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವುದೇ ರೀತಿಯ ಯಾವುದೇ ಸರ್ಕಾರದ ಪ್ರತಿರೋಧ ಶಾಂತಿಯುತವಾಗಿದ್ದರೆ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಉದ್ದೇಶ ಮಾತ್ರ ನಮ್ಮದಿದೆ. ಸಂಪೂರ್ಣವಾಗಿ ಪ್ರತಿಭಟನೆ ಆಗಲಿ, ಬಂದಿನ ಕೆಲವು ಕಾರ್ಯಕ್ರಮಗಳಾಗಲಿ ಶಾಂತವಾಗಿ ಆಗ್ತಾ ಅನ್ನೋಂಥ ನಿರೀಕ್ಷೆ ನಮ್ಮಲ್ಲಿ. ಅದು ನಾನು ನಿನ್ನೆ ಹೇಳಿದ್ದೀನಿ, ಸಾರ್ವಜನಿಕರಿಗೆ ತೊಂದರೆ ಆಸ್ತಿಪಾಸ್ತಿ ತೊಂದರೆ ಆದಾಗ ಕಾನೂನನ್ನು ಕೈಗೆ ಎತ್ಕೊಂಡಾಗ ಮಾತ್ರ ನಾವು ಮಧ್ಯಪ್ರವೇಶ ಮಾಡ್ತೀವಿ. ಕಾನೂನಿನ ಸುವ್ಯವಸ್ಥೆಯಲ್ಲೇ ಅವರು ತಮ್ಮ ಪ್ರತಿಭಟನೆ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಇಲ್ಲ ಇಲ್ಲ, ಎಲ್ಲೂ ಆಗಿಲ್ಲ. ಕಾಂಗ್ರೆಸ್ನವರು ಬೂಟಾಟಿಕೆ, ಅವರು ಅವರೇ ತಂದಿದ್ರು ಇಲ್ಲವನ್ನು ಹಿಂದೆ, ಅವರು ಅದಕ್ಕೆ ಯು ಪಿ ಎ ಅಧಿಕಾರದಾಗಿದ್ದಾಗ ಅವರೇ ಎ ಪಿ ಎಂ ಸಿ ಕಾನೂನನ್ನು ತಂದವರು. ಈಗ ಅದರ ವಿರುದ್ಧ ಈ ರೈತರ ಜೊತೆಗೆ ಸೇರ್ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಪದಾಧಿಕಾರಿಗಳು ತಮ್ಮ ಕಾಂಗ್ರೆಸ್ನ ಧ್ವಜ ಬಿಟ್ಟು ರೈತ ಶಾಲ ಹಾಕ್ಕೊಂಡಿದ್ದು ನಾನು ಟಿ ವಿಯಲ್ಲಿ ನೋಡಿದ್ದೀನಿ. ಇದು ಡಬಲ್ ಸ್ಟ್ಯಾಂಡರ್ಡ್, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡು. ಅಧಿಕಾರದಾಗಿದ್ದಾಗ ಈ ಕಾನೂನು ಬೇಕನ್ನೋದು, ಈಗ ವಿರೋಧ ಪಕ್ಷದಾಗಿದ್ದಾಗ ಈ ಕಾನೂನು ವಿರೋಧ ಮಾಡೋದು. ವಿರೋಧಕ್ಕಾಗಿ ವಿರೋಧ, ರಾಜಕಾರಣಕ್ಕಾಗಿ ವಿರೋಧ. ಆದ್ದರಿಂದ ಕಾಂಗ್ರೆಸ್ಸಿನ